ಗೆದ್ದರೂ ಗೊಂದಲದಲ್ಲಿ ರಾಹುಲ್, ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ಕಾಂಗ್ರೆಸ್ ನಾಯಕ? ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿರುವ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಈಗ ಗೊಂದಲದಲ್ಲಿ ಇದ್ದಾರೆ. ರಾಯ್ಬರೇಲಿ ಮತ್ತು ವಾಯ್ನಾಡು ಈ ಎರಡು ಕ್ಷೇತ್ರಗಳಲ್ಲಿ ಯಾವ ಸ್ಥಾನವನ್ನ ಉಳಿಸಿಕೊಳ್ಳಬೇಕು ಎನ್ನುವಂತಹ ಗೊಂದಲದಲ್ಲಿ ಇದ್ದೇನೆ ಅಂತ ಹೇಳಿ ಸ್ವತಃ ರಾಹುಲ್ ಗಾಂಧಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ಚುನಾವಣಾ ಗೆಲುವಿನ ಬಳಿಕ ಮೊದಲ ಬಾರಿಗೆ ಬುಧವಾರ ವಾಯ್ನಾಡಿಗೆ ಆಗಮಿಸಿದ ರಾಹುಲ್ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಎರಡೂ ಕ್ಷೇತ್ರದ ಜನರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಆದರೂ ಯಾವ ಕ್ಷೇತ್ರದ ಸಂಸದನಾಗಬೇಕು ಎನ್ನುವಂತಹ ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಲೋಕಸಭೆಗೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದ ವಾಯ್ನಾಡಿನ ಮತದಾರರಿಗೆ ಧನ್ಯವಾದವನ್ನ ಹೇಳುವುದರ ಜೊತೆಗೆ ನಿಮ್ಮನ್ನ ಶೀಘ್ರದಲ್ಲಿಯೇ ನೋಡಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ವಾಯ್ನಾಡಿಗೆ ಸಂಸದರಾಗುವ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ರಾಹುಲ್ ಪ್ರಧಾನಿಯವರಿಗೆ ಬಂದಂತೆ ನನಗೆ ಯಾವುದೇ ದೇವರಿಂದ ಮಾರ್ಗದರ್ಶನ ಬಂದಿಲ್ಲ. ಮೋದಿಯವರಿಗೆ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳು ಮತ್ತು ವಿದ್ಯುತ್ ಸ್ಥಾವರವನ್ನ ಅದಾನಿ ಕೈಗೆ ಒಪ್ಪಿಸುವಂತೆ ದೇವರು ಹೇಳಿದ್ದಾನೆ. ಆದರೆ ನಾನು ಸಾಮಾನ್ಯ ಮನುಷ್ಯ, ದೇಶದ ಬಡ ಜನರೇ ನನ್ನ ದೇವರು. ಅವರೊಂದಿಗೆ ಮಾತನಾಡಿ ಅವರು ಏನು ಹೇಳ್ತಾರೋ ಅದನ್ನ ನಾನು ಪಾಲಿಸುತ್ತೇನೆ ಅಂತ ವ್ಯಂಗ್ಯವನ್ನ ಆಡಿದ್ದಾರೆ. 2024 ಲೋಕಸಭಾ ಚುನಾವಣೆಯು ಭಾರತದ ಸಂವಿಧಾನವನ್ನ ರಕ್ಷಿಸುವ ಹೋರಾಟವಾಗಿತ್ತು. ಆ ಹೋರಾಟದಲ್ಲಿ ದ್ವೇಷವನ್ನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಹಾಗೂ ಅಹಂಕಾರವನ್ನ ವಿನಮ್ರತೆಯಿಂದ ಸೋಲಿಸಲಾಗಿದೆ. ಭಾರತದ ಜನರ ಈ ಸ್ಪಷ್ಟ ಸಂದೇಶದಿಂದ ಪ್ರಧಾನಿ ಮೋದಿ ಈಗಲಾದರೂ ತಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳಲಿ ಅಂತ ರಾಹುಲ್ ಗಾಂಧಿ ಕಟುವಾಗಿ ಟೀಕೆಯನ್ನ ಮಾಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ಗೆ ಎರಡು ಕ್ಷೇತ್ರದ ಮತದಾರರು ಕೈಯನ್ನ ಹಿಡಿದಿದ್ದು ಭಾರಿ ಅಂತರದ ಗೆಲುವನ್ನ ದಾಖಲಿಸಿದ್ದಾರೆ. ಕೇರಳ ವಾಯ್ನಾಡಿನಲ್ಲಿ 647,445 ಮತಗಳನ್ನು ಪಡೆದು 364,422 ಮತಗಳ ಭಾರಿ ಅಂತರದಿಂದ ಗೆಲುವನ್ನ ಪಡೆದ ರಾಹುಲ್ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ 687,649 ಮತಗಳನ್ನು ಗಳಿಸಿ 390,030 ಮತಗಳ ಅಂತರದಿಂದ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ಕ್ಷೇತ್ರವನ್ನ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಬಂದು ಒದಗಿದೆ.